ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ರೆಸಿಪಿ. ಯಾವಾಗ ಸಹ ಹೇಳ್ತಾರೆ ನನಗೆ ನಾನ್ ವೆಜ್ ಮಾಡೋದು ನಾನ್ ವೆಜ್ ಮಾಡೋದು ಅಂತ. ಅದಕ್ಕೆ ಇವತ್ತು ನಾನು ವೆಜ್ ರೆಸಿಪಿ ಮಾಡ್ತಿದ್ದೇನೆ. ವೆಜ್ ಮಿಕ್ಸ್ಡ್ ವೆಜ್ ಡ್ರೈ ರೆಸಿಪಿ ಇದು. ನೀವು ಚಪಾತಿ ರೊಟ್ಟಿ ನಾನ್ ಅದರ ಜೊತೆ ತಿನ್ಬಹುದು, ಒಳ್ಳೇದಾಗ್ತದೆ. ಈಗ ಫುಲ್ ಬ್ಯುಸಿ ದಸರಾ ಅಲ್ಲ, ಹಾಗೆ ಟೈಮೇ ಇಲ್ಲ ಯಾವುದಕ್ಕೂ. ಇದೊಂದು ಹೇಗಾದರೂ ಮಾಡಿ ನಾನು ಪೋಸ್ಟ್ ಮಾಡ್ತೇನೆ, ಅದನ್ನು ಮಿಸ್ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈಗ ಇವತ್ತು ನಾನು ಡ್ರೈ ವೆಜಿಟೇಬಲ್ಸ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಿದ್ದೇನೆ. ಇದು ಚಪಾತಿ ಜೊತೆ ಎಲ್ಲ ತಿನ್ಬೋದು, ತುಂಬ ಒಳ್ಳೇದಾಗ್ತದೆ ಇದು. ಮೊದಲಿಗೆ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಡಬೇಕು. ಪೊಟೇಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಕಾಲಿಫ್ಲವರ್. ಮಸ್ಟರ್ಡ್ ಆಯಿಲ್ ಹಾಕಿ, ಒಂದು 4 ಟೀಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ ಎಲ್ಲ ವೆಜಿಟೇಬಲ್ಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ತನಕ ಫ್ರೈ ಮಾಡಿ. ಇದಕ್ಕೆ ಒಂದು 5 ಗ್ರೀನ್ ಚಿಲ್ಲೀಸ್ ಕೂಡ ಹಾಕಿ ಮತ್ತೆ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಇದನ್ನು ತೆಗೆದಿಡೀರಿ, ಬೇರೆ ಸಪ್ರೇಟಾಗಿ ತೆಗೆದಿಡೀರಿ. ಈಗ ಒಂದು ಮಸಾಲ ಮಾಡುವ. ಒಂದು 3 ಈರುಳ್ಳಿ, 3 ಟೊಮೆಟೊ, ಒಂದು 5-6 ಗ್ರೀನ್ ಚಿಲ್ಲೀಸ್, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಡೀರಿ. ಈಗ ಒಂದು ಬಾಣಲೆಗೆ 4 ಟೀಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕಿ, ಅದಕ್ಕೆ 1 ಟೀಸ್ಪೂನ್ ಜೀರಿಗೆ ಹಾಕಿ, ನಾವು ಮಾಡಿಟ್ಟ ಪೇಸ್ಟ್ ಉಂಟಲ್ಲ ಈಗ ಆನಿಯನ್ ಪೇಸ್ಟ್, ಅದನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಒಂದು 5 ನಿಮಿಷ ಹಾಗೆ ಫ್ರೈ ಮಾಡಿ, ಸ್ವಲ್ಪ ಡ್ರೈ ಆಗ್ತದೆ ಅದು ನೋಡಿ. ಹೀಗೆ ಡ್ರೈ ಆಗಿ ಆಗ್ತದೆ. ಆಗ ಎಂತ ಮಾಡಿ, 1 ಟೀಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಜೀರಿಗೆ ಪೌಡರ್, ಒಂದು ಟೀಸ್ಪೂನ್ ಕೊತ್ತಂಬರಿ ಪೌಡರ್, ಮತ್ತೆ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್. ಇದನ್ನು ಒಳ್ಳೆ ಮಾಡಿ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಷ್ಟೊರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿ, 1 ಅಥವಾ 1.5 ಕಪ್ಪಷ್ಟು ನೀರು ಹಾಕಿ ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆದ ನಂತರ ನಾವು ಫ್ರೈ ಮಾಡಿಟ್ಟ ವೆಜಿಟೇಬಲನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಚೆನ್ನಾಗಿ ಬೇಯಲಿ. ಅದು ವೆಜಿಟೇಬಲ್ಸ್ ಒಳ್ಳೆ ಬೇಯಬೇಕು. ಮತ್ತೆ ಫುಲ್ ಡ್ರೈ ಆಗ್ಬೇಕು, ನೀರು ಇರಬಾರ್ದು. ಈಗ ನೋಡಿ, ಈಗ ಇದರಲ್ಲಿ ನೀರುಂಟಲ್ಲ, ಅದೆಲ್ಲ ಚೆನ್ನಾಗಿ ಡ್ರೈ ಆಗ್ತದೆ. ಮತ್ತೆ ಹೀಗೆ ಡ್ರೈ ಆಗಿ ಇರ್ತದೆ, ನೀರೆಲ್ಲ ಡ್ರೈ ಆದ ನಂತರ ಹೀಗೆ ಕಾಣ್ತದೆ. ನಂತರ ನಾವು ಚಪಾತಿ ಯಾವುದರಲ್ಲಿ ಕೂಡ ತಿನ್ಬಹುದು. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಷಯ ಅಂದರೆ, ನನ್ನ ವಿಡಿಯೋನ ಎಂಡ್ ತನಕ ನೋಡಬೇಕು, ಯಾವಾಗ ಸಹ ಮಿಡಲಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ, ಎಂಡ್ ತನಕ ನೋಡಿ. ಥ್ಯಾಂಕ್ ಯು.